ಬದ್ರೇಶ್ವರಿಗೆ ಬೂಮ್ ಶೇರ್ ಪರ್ಚೇಸ್ ಮಾಡಕ್ಕೆ ಕಸ್ಟಮರ್ ಬಂದಿದ್ದಾರೆ ಅವರಿಗೆ ಕೂಡ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಎಲ್ಲಿಂದ ಬಂದಿರ ಸರ್ ನಮ್ಮ ರಾಯಚೂರು ಅಂತ ಬಂದಿದೆ ರಾಯಚೂರು ದೇವರು ತಾಲೂಕು ರಾಯಕುಂಪ ಅಂತ ಹೇಳಿ ಹೋಬಳಿ ಅಲ್ಲಿಂದ ಬಂದಿದೆ ಸರ್ ನಿಮ್ಮ ಭಾಗದಲ್ಲೂ ಈ ರೀತಿ ಬೂಮ್ ಶೇರ್ಗಳು ಮಾರ್ತಾ ಇರ್ತಾರೆ ಅಷ್ಟು ದೂರದಿಂದ ಈ ಹುಬ್ಬಳ್ಳಿಗೆ ಬಂದು ಬೂಮ್ ಶೇರ್ ತಗೋಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಇದರಲ್ಲಿ ಏನು ವಿಶೇಷತೆ ನೋಡಿ ಇಲ್ಲಿ ಬಂದಿರ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ನಮ್ಮ ತಲೆ ಈ ತರ ಭೂಮಿ ಸ್ಪ್ರೇ ಇಲ್ಲ ಈ ಭಾಗದಲ್ಲಿ ಒಂದ ಸಲ YouTube ನಲ್ಲಿ ನೋಡಿದೀವಿ ನಾವು ಅಲ್ಲಿ ನಮ್ಮ ತಲೆದಕ್ಕೆ ಇಲ್ಲಿದಕ್ಕೆ ವ್ಯತ್ಯಾಸ ಲೇಬರ್ ಶಾರ್ಟೇಜ್ ವ್ಯತ್ಯಾಸ ಇದೆ ಇದು ತಮ್ಮ ತಾನೆ ಸ್ಪ್ರೇ ಮಾಡ್ಕಂತದೆ ಆಮೇಲೆ ಎಕ್ರಿಲಿಗೆ ಜಲ್ದಿ ಆಗ್ತದೆ ಹಾಗಾಗಿ ಗಿಡಗಳಿಗೆ ಕರೆಕ್ಟ್ ಆಗಿ ಗಿಡ ಸ್ಪ್ರೇ ಕರೆಕ್ಟ್ ಬರ್ತದೆ ಗಾಳಿ ಗಿಡಕ್ಕೆ ಸೈಡ್ ಹೋಗಲ್ಲ ಹಾಗಾಗಿ YouTube ಅಲ್ಲಿ ನೋಡಿದಾಗ ತಕ್ಕ ಇಲ್ಲಿ ಬಂದು ನಾವು ಪರ್ಚೇಸ್ ಮಾಡಿದೀವಿ ಸರ್ ನಿಮ್ಮ ಓನ್ ಲ್ಯಾಂಡ್ ಗೆ ಯೂಸ್ ಮಾಡ್ಕಂತೀರಿ ಬಾಡಿಗೆ ನೋಡಿದಿರಿ ಇಲ್ಲ ನಮ್ಮದು ಓನ್ ಲ್ಯಾಂಡ್ ಇದೆ ಓನ್ ಲ್ಯಾಂಡ್ ಆದ್ಮೇಲೆ ಬೇರೆವರಿಗೆ ಬಾಡಿಗೆ ಕೊಟ್ಟರೆ ನಾವು ಬಾಡಿಗೆನ ಯೂಸ್ ಮಾಡ್ಕಂತೀವಿ ನಾವು ಇದರೊಳಗೆ ಏನು ನಿಮಗೆ ಸ್ಪೆಷಲ್ ಅನ್ಸಿದ್ರಿ ಈ ಮಷಿನ್ ದಾಗ ಇದರ ಸ್ಪೆಷಲ್ ಅಂದ್ರೆ ಏನ್ರಿ ಇವೆಲ್ಲ ತಾವೆ ಸ್ಪ್ರೇ ಮಾಡ್ತವ ಅದರಲ್ಲಿ ಪೈಪ್ ಹಾಕಿದವೆ ಆಮೇಲೆ ತಾವೆ ಸ್ಪ್ರೇ ಮಾಡ್ಕೊಂಡು ಹೋಗ್ತದ ಹಾಗಾಗಿ ನಮಗೆ ಇಂಟ್ರೆಸ್ಟ್ ಆಗಿದೆ ತಗೊಂಡಿದ್ದೀವಿ ಬಂದ ನಾವು ಎರಡ ಸಲ ಬಂದ ಹೋಗಕ್ಕೆ ಫಸ್ಟ್ ಬಂದು ಡಮ್ಮ ನೋಡಿದೀವಿ ಈಗ ನಮಗೆ ಎಷ್ಟು ಲೀಟ್ ಕೆಪಾಸಿಟಿ ಲೀಟರ್ ಬೇಕು ಅಷ್ಟು ಲೀಟರ್ ನಾವು ಆರ್ಡರ್ ಹೇಳಿದೀವಿ ನಾವು ಆರ್ಡರ್ ಹೇಳಿದ ಆ ನಮ್ಮ ಪ್ರಕಾರ ಮಾಡಿದ್ದಾರೆ ಪ್ರಯೋಗ ಮಾಡಿಸಿ ನಾವು ಡಿಸಿಲ್ ಡೆಲಿವರಿ ಮಾಡಿದ್ದಾರೆ ಯಾವುದೇ ಆಗಲಿ ಪ್ರತ್ಯಕ್ಷವಾಗಿ ನೋಡಿ ಅದನ್ನ ಪ್ರಯೋಗ ಮಾಡಿ ಅದಕ್ಕೆ ಹೆಂಗೆ ನಮಗೆ ಸರಿ ಅನಿಸಿದ್ರೆ ಅವಾಗ ತಗೊಳ್ಳೋದು ನಮಗೆ ಒಳ್ಳೆಯದು ಹೌದು 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 ಯಾಕಂದ್ರೆ ನಮಗೆ ಕೆಲವೊಂದಲ್ಲಿ ಕೆಲವೊಂದು ಏರಿಯಾದಲ್ಲಿ ಒಂದೊಂದು ನಮ್ಮನೆ ಇರ್ತಾವಲ್ಲ ನಮ್ಮ ಏರಿಯಾದಲ್ಲಿ ಆ ಥರ ಇದೆ ಅಂತ ಹೇಳಿಸಿ ನಮ್ಮ ಲೆವೆಲ್ ಸೆಟ್ ಮಾಡಿದ್ದಾರೆ ಅಡ್ಜಸ್ಟ್ ಆಗಲಿಕ್ಕೆ ಅದಕ್ಕೆ ನಮ್ಮ ಲೆವೆಲ್ ಕರೆಕ್ಟ್ ಆಗಿದೆ ಆ ಥರ ಮಾಡಿದ್ದಾರೆ ಓಕೆ ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡಬೋಳ್ ಇವತ್ತು ನಾವು ಹುಬ್ಬಳ್ಳಿಯ ತಾರೆಯಾದಲ್ಲಿರುವಂಥ ವಜ್ರೇಶ್ವರಿ ಟೆಕ್ನಾಲಜೀಸ್ಗೆ ಮತ್ತೊಮ್ಮೆ ಬಂದಿದ್ದೀವಿ ನಮ್ಮ ಜೊತೆ ಕಂಪನಿಯ ಮಾಲೀಕರಾದಂತ ಆನಂದಯ್ಯ ವಿರಾಟ್ಕುಮಾರ್ ಸರ್ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾನು ಕಳೆದ ಬಾರಿ ಕೂಡ ನಾನು ಐರನ್ ವೀಲ್ಗಳ ಬಗ್ಗೆ ಬೂಮ್ ಶೇರ್ಗಳ ಬಗ್ಗೆ ವಿಡಿಯೋನ ಮಾಡಿದ್ದೆ ಈಗಲೂ ಕೂಡ ಸರ್ ಅವರು ಇದರಲ್ಲಿ ಹಲವಾರು ಇಂಪ್ರೂವ್ಮೆಂಟ್ನ ಮಾಡಿದ್ದಾರೆ ಬೂಮ್ ಶೇರ್ಗಳಲ್ಲಾಗಲಿ ವೀಲ್ಗಳಲ್ಲಾಗಲಿ ಟೈರ್ಗಳಲ್ಲಾಗಲಿ ಹಲವಾರು ಥರದ ಇಂಪ್ರೂವ್ಮೆಂಟನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಹೊಸ ಅಪ್ಡೇಟನ್ನು ಮತ್ತೊಂದು ಸತಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಯಾವ ರೀತಿ ಕೆಲಸ ಮಾಡ್ತದೆ ಏನೇನು ಚೇಂಜಸ್ ಇದೆ ಮತ್ತು ಇದರ ಬೆಲೆ ಏನಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಯಾವ ರೀತಿ ಸೆಟಪ್ ಇದೆ ಯಾವ ರೀತಿ ಅರೇಂಜ್ಮೆಂಟ್ ಇದೆ ಎಲ್ಲನೂ ನೋಡೋಣ ಸರ್ ನಮ್ಮದು ಐಟಿ ಸರ್ ಲೇಡ್ರ್ ನಮ್ಮದು ಒಂದು 22 ವರ್ಷದಿಂದ ಫ್ಯಾಕ್ಟ್ರಿ ನಡೆಯಂಗಿದೆ ಸರ್ ನಾನು ಮೊದಲು ಸಣ್ಣ ಪುಟ್ಟ ಫ್ಯಾಬ್ರಿಕೇಶನ್ ಮಾಡ್ಕೊಂತ ಈ ಬಂಡಿ ಎತ್ತಿನ ಬಂಡಿ ತಯಾರು ಮಾಡ್ಕೊಂತೀವಿ ಹೌದೌದು ಸರ್ ಹೌದು ಅದು ಫುಲ್ ಫೇಮಸ್ ಆಗಿದೆ ಸರ್ ನಾವು ಆ ತದನಂತರ ನಮ್ಮ ಮಗ ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸರ್ ಇಡೀ ಕರ್ನಾಟಕದಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ನಿಮ್ಮ ಕಂಪ್ನಿ ಫೇಮಸ್ ಆಗಿದೆ ಸರ್ ನಮಗೆ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಕೂಡ ಫೋನ್ ಮಾಡ್ತಾ ಇರ್ತಾರೆ ಅವರೆಲ್ಲ ಬಂದು ಖರೀದಿ ಮಾಡ್ಯಾರೇನ್ರಿ ಹೌದು ಸರ್ ಮಾಡಿದ್ದಾರೆ ಸರ್ ಎಲ್ಲೆಲ್ಲಿ ಕಳಿಸಿರಿ ಅಂದಾಜು ಸರ್ ಆಂಧ್ರಕ್ಕೆ ಗುಂತಕಲ್ ರೀ ಆಮೇಲೆ ಮಹಾರಾಷ್ಟ್ರ ಕೃಷಿ ತಮಿಳುನಾಡು ಇಷ್ಟೆಲ್ಲ ರಾಜ್ಯಗಳಿಗೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಸರ್ ಕಳೆದ ಬಾರಿನೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಹೌದು ಹೌದು ಸರ್ ಅವಾಗ ಇವಾಗ ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದಾರೆ ಸರ್ ಭಾಳ ಚೇಂಜ್ ಕೆಲವೊಂದು ರೈತರು ಹೇಳ್ತಿದ್ರು ಪೈಪ್ ಸ್ವಲ್ಪ ಸರಿಯಾಗಿ ಅವಾಗವಾಗ ಮುಚ್ಚಿ ಹೋಗ್ತಾ ಇದೆ ಮೋಟರ್ ಸ್ವಲ್ಪ ಸಮಸ್ಯೆ ಇದೆ ಈ ರೀತಿ ಹೇಳ್ತಾ ಇದ್ರು ಅದು ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ರಿ ಮೊದಲಿಗೆ ಗಾಲಿಯಿಂದ ಶುರು ಮಾಡೋಣ ಆಯ್ತು ಸರ್ ಸರ್ ಮೊದಲು ಗಾಲಿ ತಯಾರು ಮಾಡ್ತಿದ್ರಿ ಇವು ಬಟನ್ ಸ್ವಲ್ಪ ಕಮ್ಮಿ ಇರ್ತಿದ್ವು ರೌಂಡ್ ಶೇಪ್ ಅಲ್ಲಿ ಇರ್ತಿದ್ವು ಆಮೇಲೆ ಬಟನ್ಗಳು ಮಾಡಿದ್ರಿ ಆಮೇಲೆ ಮತ್ತೆ ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ರಿ ಯಾವ್ಯಾವ ಸೈಜ್ ಗಾಲಿಗಳಿದ್ದಾವೆ ಸರ್ ನೋಡಿ ಸರ್ ಇದು 6 ಫೀಟ್ ಬರ್ತದೆ ಸರ್ ಹಿಂದಿನ ಗಾಡಿ ಇದು ಮುಂದಿನ ಗಾಡಿ ಬಂದು 4 ಫೀಟ್ ಬರ್ತದೆ ಸರ್ ಇದು ದೊಡ್ಡ ಗಾಡಿ ಬರ್ತದೆ ಸರ್ 50 ಹೆಚ್ಚು ಮಟ 30 ಹೆಚ್ಚು ಮಿಂಟ್ ಅಂದ್ಕೊಂಡು 50 ಹೆಚ್ಚು ಮಿಂಟ್ ಹಾಕ್ಕೊಂತೀವಿ ಸರ್ ಇದು ಎಲ್ಲ ಎಷ್ಟು ಅಂತಂದ್ರೆ ಇಲ್ಲೆಲ್ಲ ರಿಪ್ಸ್ ಕೊಟ್ಟಿದ್ದೇವೆ ಸರ್ ನಾವು ಇದು 10 mm ಹಬ್ ಪ್ಲೇಟ್ ಹಾಕಿದ್ದೇವೆ ಸರ್ ಎಕ್ದಮ್ ಪ್ರಾಡಕ್ಟ್ನಾಗ ಭಾಳ ಹೆವಿ ಮಾಡಿದ್ದೇವೆ ಸರ್ ಹಿಂಗಾಗಿ ಏನು ಪ್ರಾಬ್ಲಮ್ ಇಲ್ಲ ಸರ್ ನೆಕ್ಸ್ಟ್ ಬಂದು ಇದು 5 ಫೀಟ್ ಸರ್ 30 ಹೆಚ್ಚು ಮಿಂಟ್ ರೈತ ಏನಂತಿದ್ರು ಸ್ವಲ್ಪ ಸ್ಲಿಪ್ ಹಾಕೋನಿ ಏನಾದ್ರು ಚೇಂಜಸ್ ಮಾಡಿದ್ರೆ ಆ ನಂತರ ನಾವೆಲ್ಲ ಇದನ್ನ ಸ್ವಂತ ನಮ್ದ ಪ್ರಾಡಕ್ಟ್ ಸರ್ ಇದು ಭದ್ರೇಶ್ವರಿ ಟೆಕ್ನಾಲಜಿ ಅಂತ ಇನ್ಮೇಲೆ ಪ್ರಿಂಟ್ ಇದೆ ಸರ್ ಹ್ಞೂ ರೀ ನಾವು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಸರ್ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಈಗ ರೈತರು ಇದ್ರ ಬಗ್ಗೆ ಈ ಗಾಳಿಗಳ ಬಗ್ಗೆ ಏನು ಹೇಳ್ತಾರೆ ಈಗ ಭಾಳ ಖುಷಿ ಅದಾರೆ ಸರ್ ಅದ್ರ ಏನು ಆಗಿಲ್ಲ ರೀ ನಮ್ಗೆ ಏನು ಸಿಗ್ತಾ ಸಿಗ್ಬಿಡೋದಿಲ್ಲ ಸ್ಲಿಪ್ ಆಗೋದಿಲ್ಲ
ಏಕದಂ ಗ್ರಿಪ್ನೆಸ್ ಬರ್ತತಿ ನಾವು ಒಂದು ದಿವಸಕ್ಕೆ ಎಲ್ಲ 40-50 ಎಕರೆ ಸ್ಪ್ರೇ ಮಾಡಕತ್ತೀವಿ ಎಡಿ ಕುಂಟು ಹೊಡೆಯಕತ್ತೀವಿ ಅಂತ ಅವರು ವಿಡಿಯೋ ಮಾಡ್ಮೇಲೆ ಕಳಿಸ್ತಾರೆ ಸರ್ ನಾವು ಈಗ ರೈತರಿಗೆ ನೀವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಕೊಡ್ತಿರೋ ರೈತರು ಖುಷಿ ಆದ್ರೆ ನಿಮಗೂ ಖುಷಿ ಆಗ್ತದೆ ನಿಮಗೂ 4 ಗಿರಾಕಿ ಜಾಸ್ತಿ ಬರ್ತಾರೆ ಅವಶ್ಯಕ ಸರ್ ಅವಶ್ಯಕ ಏನು ಕ್ವಾಲಿಟಿ ಮೇಂಟೇನ್ ಮಾಡೋದ್ರಲ್ಲಿ ನಿಮ್ಮ ಹೆಸರು ಮೊದಲಿಂದ್ರು ಹೆಸರು ಮಾಡಿದ್ರೆ ಮುಂದೆ ಇದೆ ತರ ಕ್ವಾಲಿಟಿ ಮೇಂಟೇನ್ ಮಾಡ್ಕೊಂಡು ಹೋದ್ರೆ ನಿಮಗೆ ಇದ್ದಲ್ಲಿ ಹುಡ್ಕೊಂಡು ಬರ್ತಾರೆ ಹೌದು ಸರ್ ಅದನ್ನ ಎರಡೇ ಮಾತು ಇದೆ ಸರ್ ಈಗ ಸ್ಪ್ರೇ ಪಂಪ್ ನಲ್ಲಿ ಏನೇನು ಚೇಂಜಸ್ ಮಾಡ್ರ ಅದರ ಬಗ್ಗೆ ಇದು ಬಂದ್ಬಿಟ್ಟು 200 ಲೀಟರ್ ಸರ್ ಇದು 17 ಎಚ್ಪಿ ಇಂದ ಹಿಡ್ಕೊಂಡು 28 ಎಚ್ಪಿ ವರೆಗೂ ನಾವು 200 ಲೀಟರ್ ಕೊಡ್ತೀವಿ ಸರ್ ಅಟ್ಯಾಚ್ಮೆಂಟ್ ಮಾಡ್ತೀವಿ ಇದು ಪಂಪ್ ಬಂದು ಇದು ಯವನ್ ಶಕ್ತಿ ಸರ್ ಜೆಡಿಆರ್ ಪ್ರೋ ಕಂಪನಿ ಇದು ಇದು 5 ಎಚ್ಪಿ ಸರ್ ಎಟಿಎಲ್ಪಿಎಂ ಪಂಪ್ ಇದು ಬಹಳ ಪ್ರೆಷರ್ ಇದೆ ಸರ್ ಇದು ಕಿಮ್ಮತ್ತು ನಾವು 19 20 ಸಾವಿರ ರೂಪಾಯಿ ಕೊಟ್ಟು ತಂದಿರ್ತೀವಿ ಸರ್ ಏಕದಂ ಹೆವಿ ಕ್ವಾಲಿಟಿ ಎಲ್ಲ ಇದು ಅಟ್ಯಾಚ್ಮೆಂಟ್ ಮಾಡಿದ್ದೀವಿ ಸರ್ ನಾಜಲ್ ಎಷ್ಟು ಇರ್ತಾವ್ರಿ ಎಷ್ಟು ಬರ್ತಾವ್ರಿ ಇದು 20 ಫುಟ್ ಬರ್ತದೆ ಸರ್ ಈ ಫೋಟೋಗಳಿಂದ 10 ನಾಜಲ್ ಬರ್ತಾವ್ ಸರ್ ಅವ್ರು ಎಷ್ಟು ಟೈಮ್ ಒಂದೇ ಟೈಮ್ದಾಗ 10 ಸಾಲದಾಗ ಅವ್ರು ಹೊಡ್ಕೋಬೋದು ಸರ್ ಮತ್ತೆ ನಾವು ಅಕ್ಕಿ ಸಾಲ ಬೇರೆ ಇರ್ತದ ತೊಗರಿ ಸಾಲ ಬೇರೆ ಇರ್ತದ ಹೆಸರು ಒಂದು ಸಾಲಗಳು ಬೇರೆ ಇರ್ತಾವ್ರಿ ಹೌದು ಸರ್ ಅದಕ್ಕೆ ಅಡ್ಜಸ್ಟ್ ಮಾಡಕ್ ಬರ್ತದೆ ಬರ್ತದೆ ಸರ್ ಹಿಂದ್ ಕ್ಲಾಂಪ್ ಇರ್ತದೆ ಸರ್ ಆ ಕ್ಲಾಂಪ್ ಯೂಸ್ ಮಾಡ್ಕೊಂಡು ಅವ್ರು ಸಾಲಿನ ಪ್ರಕಾರ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಸರ್ ಮಾಡ್ಕೋಬೋದು ಒಂದ್ ಸರ್ತಿ 20 ಸಾಲ ಹೊಡಿಬೋದು ಪಡಿಬೋದು ಸರ್ ಅದೇ ತರ ಇದರಲ್ಲಿ ಜಾಸ್ತಿ ಸಮಸ್ಯೆ200 सर 24 ಅಂದ್ರೆ ಸಾಲ ಎಷ್ಟು ಸಾಲ ಹೋತವ ಇದು 12 ಸಾಲ ಹೋಗ್ತದೆ ಸರ್ 12 ಸಾಲ ಈ ಸಣ್ಣದ ಕತ್ತ ಹೋಗ್ತದೆ ಸರ್ ಇದು 12 ಸಾಲ ಹೊಳಿತರ ಸರ್ ಇದು ಒಂದು 5 ಎಕರೆ ಮಟ ಇದರ ಮೋಟರ್ ಬಗ್ಗೆ ಹೇಳಿ ಇದು ಮೋಟರ್ ಸರ್ ಇದು 5 ಎಚ್ಪಿ ಎಟಿಎಲ್ಪಿಎಂ ಪಂಪ್ ಸರ್ ಇದು ಏನು ಬೆಲ್ಟ್ ಇರುತ್ತೆ ಏನು ಬರುತ್ತೆ ಸರ್ ಡೈರೆಕ್ಟ್ ಪಿಟೋ ಶಾಫ್ಟ್ಗೆನೆ ಚೇಂಜ್ ಮಾಡ್ಕೊಂಡು ಈ ಶಾಫ್ಟ್ಗೆ ಕನೆಕ್ಟ್ ಮಾಡ್ತಾರೆ ಈ ಶಾಫ್ಟ್ಗೆ ಕನೆಕ್ಟ್ ಮಾಡ್ಕೊಂಡು ಬರ್ತಾರೆ ಸರ್ ಇದು ಏನು ಪ್ರಾಬ್ಲಮ್ ಇಲ್ಲ ರೀ ಒಟ್ಟು ರೈತರು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗಕತ್ತೆ ಸರ್ ಮೊದಲೆಲ್ಲ ಬೆಲ್ಟ್ ಸಿಸ್ಟಮ್ ಇತ್ತು ಬಹಳ ಸಮಸ್ಯೆಗಳು ಬರ್ತಿದ್ವು ಬೆಲ್ಟ್ ಸಿಸ್ಟಮ್ ಅಂತ ಅದು ನೀರು ಬಿದ್ದು ಸ್ಲಿಪ್ ಆಗಿ ಅದು ಅವರಿಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಸರ್ ಇರ್ಲಂತ ಹೆಚ್ಚಿನ ಪ್ರಮಾಣದ ಪಂಪ್ ಫಿಟ್ಟಿಂಗ್ ಮಾಡಿದೀವಿ ಸರ್ ಸರ್ ಈಗ ಪಂಪಿನ ಬಗ್ಗೆ ಮಾಹಿತಿ ನೀಡಿದ್ರೆ ಫಿಲ್ಟರ್ ಯಾವ ತರ ಇದೆ ಯಾವ ತರ ಕೆಲಸ ಮಾಡ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಇದು ಫಿಲ್ಟರ್ ಬಂದ್ಬಿಟ್ಟು ಎಕ್ಸ್ಟ್ರಾ ಫಿಲ್ಟರ್ ಕೊಟ್ಟಿದ್ದೀವಿ ಸರ್ ನಾವು ಸರ್ ಇದು ಟ್ಯಾಕದಾಗಿದ್ದ ನೀರು ಏನು ಬರ್ತದೆ ಅಲ್ಲ ಸರ್ ಇಲ್ಲಿ ಫಿಲ್ಟರ್ ಪಂಪಿಗೆ ಹೋಗತ್ತೆ ಸರ್ ಅದು ಇದು ಒಟ್ಟು ಎರಡು ಕಡೆ ಫಿಲ್ಟರ್ ಹಾಕತ್ತೆ ಸರ್ ಒಂದು ನೀರು ಜಗ್ಗಿಸ್ತಾವ್ರಿ ಸರ್ ಅದರಲ್ಲೂ ಫಿಲ್ಟರ್ ಅಲ್ಲಿಂದ ಟ್ಯಾಕಿಗೆ ಬರುತ್ತೆ ಸರ್ ತದನಂತರ ಇದು ಫಿಲ್ಟರ್ ಆಗಿ ಬಂದು ಇದಕ್ಕೆ ಹೋಗತ್ತೆ ಸರ್ ಇಲ್ಲ ನೋಡಿ ಸರ್ ನಾವು ಇಷ್ಟು ವಾಲ್ 4 ವಾಲ್ ಕೂದಿಸಿದ ಸರ್ ಇದು ಒಂದು ವಾಲ್ 6 ನಜಲ್ಸ್ ಕಂಟ್ರೋಲ್ ಮಾಡ್ತದೆ ಸರ್ ಒಂದು 6 ನಜಲ್ ಕಂಟ್ರೋಲ್ ಮಾಡ್ತದೆ ಸರ್ ಇದು ಓವರ್ಫ್ಲೋ ಸರ್ ಇದಂದ್ರೆ ಈ ಓವರ್ಫ್ಲೋ ಯಾಕೆ ಡಬಲ್ ಕೊಟ್ಟಿದ್ರು ಪಂಪ್ ಹೆವಿ ಅದ ಸರ್ ಹೌದ್ರಿ ಅದಕ್ಕೆ ಹೆಚ್ಚಿನ ಓವರ್ಫ್ಲೋ ಬೇಕಾಗತ್ತೆ ಸರ್ ಇದು ನೀರು ಜಗ್ಸೋದ್ರಿ ಇದು ಇದೆಲ್ಲ ಈ ಪಂಪ್ನೊಳಗೆ ನಾವು ಸಿಸ್ಟಮ್ ರೆಡಿ ಮಾಡಿದ್ದೀವಿ ಇವೇನು ಇರೋದು ಸರ್ ನಾವು ಮೆಟೀರಿಯಲ್ ತಗೊಂಡು ಇಷ್ಟೆಲ್ಲ ಫಿಟ್ಟಿಂಗ್ ಮಾಡಿಸಿ ನಾವು ಕೊಡ್ತಾ ಇದ್ದೀವಿ ಯಾಕಂದ್ರೆ ನಾಜಲ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ತಕ್ಕಂತ ಪ್ರೆಷರ್ನೂ ಬೇಕಾಗ್ತದೆ ಹೌದು ಹೌದು ಸರ್ ಪ್ರೆಷರ್ ಮೇಂಟೈನ್ ಮಾಡ್ಬೇಕಂದ್ರೆ ಈ ಓವರ್ಫ್ಲೋ ಪೈಪ್ ಬೇಕು ಸರ್ ಬೇಕು ಅದು ಕಂಪ್ಲೀಟ್ ಇದ್ದ ಸಿಂಗಲ್ ಓವರ್ಫ್ಲೋ ಇತ್ತು ಸರ್ ನಾವು ಅದನ್ನ ಡಬಲ್ ಓವರ್ಫ್ಲೋ ಮಾಡ್ಕೊಂಡಿದ್ದೀವಿ ಸರ್ ಯಾಕಂದ್ರೆ ರೈತರಿಗೆ ಜಾಸ್ತಿ ಹೊಲ ಹೊಡೆದ್ರೂ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದ್ರಿ ಇದು ಮೊದಲ ಸಾದಾ ಪೈಪ್ ಹಾಕ್ತಿದ್ವಿ ಸರ್ ನಾವು ಹೌದು ಸರ್ ನನಗೂ ಇಬ್ಬರು ಮೂವರು ರೈತರು ಫೋನ್ ಮಾಡಿದ್ರು ಈ ಪೈಪ್ಗಳು ಅವಾಗವಾಗ ಬಿಸಿಲು ಟೈಮ್ನಾಗ ಹೌದು ಹೌದು ಸರ್ ಆರಾಮಾಗಿ ಉಚ್ಕೊಂಡು ಹೋಗ್ತಾವ ಅಂತ ಹೇಳ್ತಿದ್ದರು ಸರ್ ಸರ್ ಅದಕ್ಕೆ ಏನು ಮಾಡಿದ್ರಿ ನೀವು ಈಗ ಹೆವಿ ಪ್ರೆಷರ್ ಹೈಡ್ರಾಲಿಕ್ ಪೈಪ್ ಹಾಕಿದ್ವಿ ಸರ್ ಕ್ರಿಂಪಿಂಗ್ ಈ ಮೊದಲೆಲ್ಲ ಕ್ಲ್ಯಾಂಪ್ ಸಿಸ್ಟಮ್ ಹಾಕಿದ್ವಿ ಸರ್ ಇದು ನಾವು ನಮ್ಮ ಕಡೆನ ಮಷಿನ್ ತರ್ಕೊಂಡು ಇದನ್ನೆಲ್ಲ ಕ್ರಿಂಪಿಂಗ್ ಮಾಡಿ ಹಾಕಕತ್ತೀವಿ ಸರ್ ಈ ಭಾಳ ಪರ್ಮನೆಂಟ್ ಆಗಿಬಿಡ್ತದೆ ಪರ್ಮನೆಂಟ್ ಆಗಿದೆ ಸರ್ ಈಗ ಏನು ಪ್ರಾಬ್ಲಮ್ ಇಲ್ಲರಿ ಭಾಳ ಖುಷಿ ಖುಷಿಯಿಂದ ಹೊಡೆಯಕತ್ತಾರೆ ಸರ್ ರೈತರು ಇದು ನೋಡಿ ಸರ್ ಇದೆಲ್ಲ ಬಂದ್ಬಿಟ್ಟು ಹಿಂಗೆ ಫೋನ್ ಮಾಡಿದ್ರೆ ಒಂದು 20 ಫುಟ್ ಹೋಗ 24 ಫುಟ್ ಹೋಗತ್ತೆ ಸರ್ ಈ ಕಡೆ 12 ಫುಟ್ ಈ ಕಡೆ 12 ಫುಟ್ 24 ಫುಟ್ ಇದನ್ನ ಮತ್ತೆ ಅವ್ರ ಮನೆಗೆ ಬರ್ಬೇಕಂದ್ರೆ ಇನ್ನು ಮಡಚಿದ ಸರ್ ಇದು 5 ಫುಟ್ ಒಳಗೆ ಹಾಕತ್ತೆ ಸರ್ ಆ ಸಿಸ್ಟಮ್ ಟೆಕ್ನಾಲಜಿ ಅನುಕೂಲ ಆಗತ್ತೆ ಸರ್ ಎಲ್ಲ ರೀತಿ ಅನುಕೂಲ ಆಗಿದೆ ಸ್ಪ್ರೇಯರ್ ಬಗ್ಗೆ ಆಯಿತು ಎಡೆ ಕುಂಟೆ ಬಗ್ಗೆ ಯಾವ ರೀತಿ ಚೇಂಜಸ್ ಮಾಡಿದಿರಿ ಅದು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳಿ ಬರ ಸರ್ ಇದು ಬಂದ್ಬಿಟ್ಟು ಎಡೆ ಕುಂಟೆ ಅಂತ ಸರ್ ಇದರಲ್ಲಿ ಎಷ್ಟು ಐಟಮ್ ಅವ್ರಿ ಯಾವ್ಯಾವ ಸೈಜ್ ಬಗ್ಗೆ ಹೇಳಿ
ಇದು ದೊಡ್ಡ ಗಾಡಿಗೆ ಬಂದ್ಬಿಟ್ಟು 9 ಫುಟ್ ಬರ್ತದೆ ಸರ್ ಮೇನ್ ದೇಂದ್ರ ಹಾ ಇದು 9 ಫುಟ್ ಬರ್ತದೆ ಸರ್ ಸಣ್ಣ 20 ಇಂಚಿನ ಸಾಲೆ ಏನಿರ್ತಾವ ಸರ್ ಅವಕ ಆರು ತಾಳಕ್ಕೆ ಸರ್ ಆರು ಸಾಲ ಎಷ್ಟಿತಾ ಮಕ್ಕ ಸರ್ ಒಂದೇ ಸರ್ ಆರು ತಾಳು ಆರು ತಾಳು ಮಿನಿ ಟ್ರ್ಯಾಕ್ಟರ್ ಬಂದ್ಬಿಟ್ರೆ ಇದು 60 ಫುಟ್ ಬರ್ತದೆ ಸರ್ ಇದು ಮೇನ್ ದೇಂದ್ರ ಇದಕ್ಕೆ ನಾಲ್ಕು ತಾಳು ಹಾಕೋ ಸರ್ ಇದು ಇದು ಗೋಯಿನ ಜೋಳ ಆಗಿರ್ಬೋದು ಶೇಂಗಾ ಆಮೇಲೆ ಕಡ್ಲೆ ಇಷ್ಟು ಸಣ್ಣ ತಾಳು ಬರ್ತದೆ ಸರ್ ದೊಡ್ಡದು ಬಂದ್ಬಿಟ್ಟು ಎಕ್ಸ್ಟ್ರಾ ಹತ್ತಿ ಒಳಗೆ ಇವಕ್ಕೆ 2 ಕುಂಟೆ ಕೊಡ್ತೇವೆ ಸರ್ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರ್ತೀವಿ ಮಾಡ್ಕೊಳಕ್ಕೆ ಬರ್ತೀವಿ ಸರ್ ಇದನ್ನ ತೆಗೆದ್ರೆ ಇದರ ದಿಂಡಿಗೆನ ಆ ದಿಂಡಿ ಅಡ್ಜಸ್ಟ್ ಮಾಡಕ್ಕೆ ತಾಳು ಸೇಮ್ ಬರ್ತದೆ ಸರ್ ಹತ್ತಿ ತೊಗರೆಗೂ ಓಡ್ತದೆ ಬರಕ್ಕೂ ಬರ್ತದೆ ಎಲ್ಲ ಪೀಕ್ನೊಳಗೂ ಬರ್ತದೆ ಸರ್ ಬುಡ ಎಷ್ಟು ಸೈಜ್ಲಿಂದ ಎಷ್ಟು ಸೈಜ್ ವರೆಗೆ ಅವ್ರಿ ಸಣ್ಣದ್ರಿಂದ ದೊಡ್ಡದು ಸಣ್ಣದ ನಮ್ಮ ಲಾಸ್ಟ್ ಮಿನಿಮಮ್ 6 ಇಂಚಿನಿಂದ ಹಿಡ್ಕೊಂಡು ಸರ್ ಹಾಂ ರೀ 36 ಇಂಚಿನ ಮಟ್ಟ ಕೂಡ ಕೊಡ್ತೇವೆ ಸರ್ ಹಾಂ ಹಾಂ ಅಷ್ಟರಲ್ಲಿ ಬರೋಂಗ್ ಕೊಡ್ತೇವೆ ಸರ್ ಅಡ್ಜಸ್ಟ್ ಈಗ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ನಿಮ್ಮ ವರ್ಷ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಯಾಕಂದ್ರೆ ಮಾರೋದಕ್ಕಿಂತಲೂ ಮಾಡೋದು ಮುಖ್ಯ ಇವತ್ತು ನಾಳೆ ಜನ ಕೆಲಸವನ್ನು ನೋಡ್ತಾರೆ ಕೆಲಸ ನೋಡಿ ಖರೀದಿ ಮಾಡ್ತಾರೆ ಹೌದು ಸರ್ ಹೌದು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬರಿ ಸರ್ ತೋರಿಸ್ತೀನಿ ಸರ್ ಇದು ನಮ್ಮದು ಮೇನ್ ವರ್ಕ್ಶಾಪ್ ಸರ್ ಇದು ಮೂರು ಲೇರ್ ಮಷಿನ್ ಅವ ಸರ್ ವರ್ಕ್ಶಾಪ್ ಲೇರ್ ಎಲ್ಲ ಎಕ್ಸ್ಟ್ರಾ ಪಿನ್ ಮಷಿನ್ ಎಲ್ಲ ಮಾಡಲಿಕ್ಕೆ ಆಮೇಲೆ ಅವು ಪ್ಲಾನ್ ಬರ್ತದೆ ಸರ್ ಟ್ರ್ಯಾಕ್ಟರ್ ಬಿಗ್ ಪ್ಲಾನ್ ಮಾಡ್ತೇವೆ ಸರ್ ಎಲ್ಲ ಮ್ಯಾನುಫ್ಯಾಕ್ಚರ್ ನಮ್ಮ ಕಡೆನೇ ಇದೆ ಸರ್ ಹೌದು ಸರ್ ಸರ್ ಈಗ ನಿಮ್ಮ ವರ್ಕ್ಶಾಪ್ ಅಲ್ಲಿ ಐರನ್ ವೀಲ್ ರೆಡಿ ಆಗ್ತಾವ ಹೌದು ಅದ್ರ ಟೈರ್ ಯಾವ ರೀತಿ ಫಿಟ್ಟಿಂಗ್ ಮಾಡ್ತಾರೆ ಅದಕ್ಕೆ ಏನು ಸಿಸ್ಟಮ್ ಮಾಡ್ಕೊಂಡ್ರಿ ನಾವು ಮಷಿನ್ ಮಾಡ್ಕೊಂಡಿದ್ದೇವೆ ಸರ್ ಟೈರ್ ಫಿಟ್ಟಿಂಗ್ ಮಾಡೋ ಮಷಿನ್ ಐತೆ ಸರ್ ಅದನ್ನು ನೋಡ್ಬೋದು ಇಲ್ಲಿ ನೋಡಿ ಸರ್ ಇದು ಟೈರ್ ಫಿಟ್ಟಿಂಗ್ ಮಾಡೋ ಮಷಿನ್ ಸರ್ ಇದು ಹೈ ಪ್ರೆಷರ್ ಇಂದ ಎರಡು ಕಡೆ ಇದಾಗ ಸರ್ ಇದು ತೋರ್ಸ್ತೇನೆ ಸರ್ ನಿಮಗೆ ಈ ರೀತಿ ಪ್ರೆಷಿಂಗ್ ಕೊಟ್ಟರೆ ಆಟೋಮೆಟಿಕ್ ತಾನ ರನ್ನಿಂಗ್ ಹಾಕೊಂಡು ಹಾಕೊಂಡು ಪ್ರೆಸ್ ಆಗುತ್ತೆ ಸರ್ ಆಮೇಲೆ ಇದ್ರೊಳಗೆ ಈಗ ನೋಡ್ಬೋದು ಸರ್ ನೀವು ಇವಾಗ ಫೈನಲಿಂಗ್ ಮತ್ತೆ ನಡ್ಕೊಂಡು ಹಾಕಿ ಟೈಟ್ ಮಾಡ್ತೀವಿ ಯಾವ್ದೋ ರೀತಿಯಿಂದ ಕಾರ್ ಇಟ್ಟು ಚಾನ್ಸ್ ಇಲ್ಲ ಸರ್ ಮೊದಲು ಸಲ್ಲನ್ ಟೈರ್ ಗಳೆಲ್ಲ ಸ್ವಲ್ಪ ಉಪ್ಪಿದ್ರು ಸರ್ ಇಲ್ಲ ಸರ್ ಈಗ ನಮ್ಮಲ್ಲಿ ಎಲ್ಲ ಮಷಿನ್ ಮುಖಾಂತರ ಮಷಿನ್ ಮುಖಾಂತರ ಯಾವ ಸರ್ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಸರ್ ಎಷ್ಟು ಎಂಎಂ ಚಾನಲ್ ಹಾಕ್ತಿರಿ ಸರ್ ಈ ವೀಲ್ ಗೆ ಇದು ವೀಲಿಗೆ ಬಂದ್ಬಿಟ್ಟು 4 mm ಚಾನಲ್ ಇರ್ತದೆ ಸರ್ ಇದು ಹೆವಿ ಇದ ಇಂಪಾರ್ಟೆಂಟ್ ಸರ್ ಈ ರೀತಿ ಇರೋದ್ರಿಂದ ಮುಂದೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಆಗುದಿಲ್ಲ ಸರ್ ಇದ್ರಾಗ ನೋಡಬಹುದು ಕಂಟ್ರೋಲ್ ಮಾಡ್ತಾರೆ ಕಂಟ್ರೋಲ್ ಆಗುತ್ತೆ ಸರ್ ನೋಡ್ರಲ್ಲ ರೈತ ಬಂದವರೆ ಇಲ್ಲಿ ಹೆವಿ ಚಾನಲ್ನ ಬಳಸ್ತಾರೆ 4 mm ನ ಚಾನಲ್ನ ಇದನ್ನ ಬಳಸ್ತಾರೆ ನೀವು ಗಾಲಿ ಖರೀದಿ ಮಾಡಬೇಕಾದ್ರೆ ಮುಖ್ಯವಾಗಿ ಇದರ ಥಿಕ್ನೆಸ್ ನೋಡಿ ಖರೀದಿ ಮಾಡಬೇಕು ಸಾದಾ ಚಾನಲ್ ಇದ್ರೆ ಇವು ನಾಳೆ ದಿನ ಓಪನ್ ಆಗೋ ಚಾನ್ಸಸ್ ಇರ್ತದೆ ಟೈರ್ ಹೊರಗೆ ಬರೋ ಚಾನ್ಸಸ್ ಇರ್ತದೆ ಈ ರೀತಿ ಸಮಸ್ಯೆಗಳು ಬರ್ತವೆ ವಜ್ರೇಶ್ವರಿ ಅವರು ಈ ರೀತಿ ಎವಿಗೇಟ್ನ ಚಾನಲ್ ಬಳಸೋ ಮುಖಾಂತರ ಇವರು ಕರ್ನಾಟಕದಲ್ಲದೆ ಇತರ ರಾಜ್ಯಗಳಲ್ಲೂ ಫೇಮಸ್ ಆಗಿದ್ದಾರೆ ಮತ್ತು ಯಾವುದೇ ಥರದ ಸಮಸ್ಯೆ ಈ ಐರನ್ ವೀಲ್ಗಳಲ್ಲಿ ಇದುವರೆಗೂ ಕಂಪ್ಲೇಂಟ್ ಬಂದಿಲ್ಲ ಹಾಗಾಗಿ ವಜ್ರೇಶ್ವರಿ ಅವರಿಂದ ತುಂಬ ಇಷ್ಟಪಡ್ತಾರೆ ಈಗ ಈ ಐರನ್ ವೀಲ್ಗಳನ್ನು ಖರೀದಿ ಮಾಡೋಕ್ಕೆ ನೀವು ಕೂಡ ಎಲ್ಲೇ ಖರೀದಿ ಮಾಡಿದರೂ ಕೂಡ ಮುಖ್ಯವಾಗಿ ಈ ಚಾನಲ್ನ ಥಿಕ್ನೆಸ್ಸನ್ನು ಗಮನಿಸಿ ಖರೀದಿ ಮಾಡಿದರೆ ನಿಮಗೂ ಕೂಡ ಮುಂದೆ ಅನುಕೂಲ ಇರ್ತದೆ ಈ ರೀತಿ ಎಲ್ಲ ಇಂಪ್ರೂವ್ಮೆಂಟ್ಗಳನ್ನು ಮಾಡಿದಿರಿ ಬೂಮ್ ಸ್ಪ್ರೇಯರ್ನಲ್ಲಾಗಲಿ ಟೈರ್ಗಳಲ್ಲಾಗಲಿ ಹಲವಾರು ಥರದ ಇಂಪ್ರೂವ್ಮೆಂಟ್ ಮಾಡಿದಿರಿ ಫೈನಲ್ ಆಗಿ ಪ್ರತಿಯೊಬ್ಬ ರೈತರು ಯಾವುದೇ ಖರೀದಿ ಮಾಡಬೇಕಂದ್ರೆ ಮುಖ್ಯವಾಗಿ ರೇಟ್ನ ನೋಡ್ತಾರೆ ನಾವು ಪ್ರತಿಯೊಂದು ವಿಡಿಯೋ ಮಾಡಿದ್ರು ಭಾಳ ಜನ ರೇಟ್ ಬಗ್ಗೆ ಕೇಳ್ತಾ ಇರ್ತಾರೆ ಏನ್ ರೇಟ್ ಅಂತೇಳಿ ಆ ರೇಟ್ ಬಗ್ಗೆ ನಿಮಗೂ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಅದಕ್ಕೆ ಇವತ್ತು ಯಾವುದು ಕನ್ಫ್ಯೂಸ್ ಆಗೋದು ಬೇಡ ರೈತರಿಗೆ ಇದರ ರೇಟ್ ಏನಿದೆ ಹೇಳಿದ್ರೆ ಅವರು ನಿಮ್ಮ ಕ್ವಾಲಿಟಿ ಇಷ್ಟ ಆದರೆ ಯಾರಾದರೂ ಖರೀದಿ ಮಾಡೋಕ್ಕೆ ಬಂದೇ ಬರ್ತಾರೆ ಹಾಗಾಗಿ ಫೈನಲ್ ಆಗಿ ಸಣ್ಣ ಟ್ರ್ಯಾಕ್ಟರ್ ಏನ್ ರೇಟ್ ಇದೆ ದೊಡ್ಡ ಟ್ರ್ಯಾಕ್ಟರ್ ಏನ್ ರೇಟ್ ಇದೆ ಯಾವ ರೀತಿ ನಿಮ್ಮಲ್ಲಿ ಫಿಟ್ಗಳು ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಈಗ ರೈತರು ಬಂದ್ಬಿಟ್ಟು ನಮ್ದು ಮಿನಿ ಟ್ರ್ಯಾಕ್ಟರ್ ಅಂತ ಕೇಳ್ತಾರೆ ಸರ್ ಅವರು 17 ಇಂಚ್ ಇರ್ಬೋದು 21 ಇಂಚ್ ಇರ್ಬೋದು 28 ಇಂಚ್ ಮಟ್ಟ ನಮ್ದು ದಾರಿ ಬಂದ್ಬಿಟ್ಟು ಸರ್ 4.5 ಫುಟ್ ಹಿಂದೆ ಬರ್ತದೆ ಸರ್ 3.5 ಫುಟ್ ಮುಂದ್ಗಡೆ ಬರ್ತದೆ ಸರ್ ಅದಕ್ಕೆ 4 XL ಕೊಡ್ತೇವೆ ಮಿನಿ ಟ್ರ್ಯಾಕ್ಟರ್ಗೆ ಆಮೇಲೆ 2 ಬೂಸ್ ಪ್ಲೇಟ್ ತೊಗೊಂತಾರೆ ಸರ್ ಆಮೇಲೆ ಎಡಿ ಕುಂಟೆ ತೋರಿಸ್ತಾರೆ ಇವು 3 ಕಿಟ್ ತೊಗೊಂಡಿದೆ ಸರ್ ಅದು 1,95,000 ರೂಪಾಯಿ ಆಗ್ತದೆ ಸರ್ ಮಿನಿ ಟ್ರ್ಯಾಕ್ಟ್ರಿಗೆ ಅದು ಸ್ವಲ್ಪ ರೈತರಿಂದ ಹೆಚ್ಚು ಕಡಿಮೆ ಮಾಡುತ್ತಾರೆ ಸರ್ ಒಂದು 5 ರಿಂದ 1.5 ಸಾವಿರ ರೂಪಾಯಿ ನಾವು ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಸರ್ ಒಂದು ವೇಳೆ ಅದರೊಳಗೆ ಒಂದು ಒಬ್ಬರಿಗೆ ವೀಲ್ ಬೇಕಾಗಿರಲ್ಲ ಇಲ್ಲ ಸ್ಪ್ರೇಯರ್ ಬೇಕಾಗಿರಲ್ಲ ಅಂತವ್ರಿಗೆ ಅದ್ರ ಲೆಸ್ ಮಾಡಿ ಕೊಡ್ತೀವಿ ಮಾಡಿಕೊಡ್ತೇವೆ ಅದೇ ತರ ದೊಡ್ಡ ಟ್ರ್ಯಾಕ್ಟರ್ ಯಾವ ತರ ದೊಡ್ಡ ಟ್ರ್ಯಾಕ್ಟರ್ಗೆ ಬಂದ್ಬಿಟ್ಟು ಸರ್ 5 ಫುಟ್ 3 ಫುಟ್ ಗಾಳಿ ತೊಗೊಂತಾರೆ ಸರ್ 500 ಬೂತ್ ಬೇಕು ಅಂತಾರೆ 9 ಫುಟ್ ಎಡಿ ಕುಂಟೆ ತೊಗೊಂತಾರೆ ಸರ್ ಅವ್ರ ಪ್ರೈಸ್ 2,17,000 ರೂಪಾಯಿ ಆಗುತ್ತೆ ಸರ್ ಅವ್ರಿಗೆ 2,10,000 ರೂಪಾಯಿ ಫೈನಲ್ ಮಾಡಿ ಕೊಡ್ತೇವೆ ಸರ್ ನೋಡಿದ್ರಲ್ಲ ರೈತ ಬಂದವರೇ ಸುಮಾರು 22 ವರ್ಷದಿಂದ ಆನಂದಯ್ಯ ಹಿರೇಮಠ ಸರ್ ಅವರು ಈ ಫೀಲ್ಡಲ್ಲಿ ಬಂದಿದ್ದಾರೆ ಮೊದಲು ಚಕ್ಕಡಿ ಗಾಡಿಗಳನ್ನು ತಯಾರು ಮಾಡ್ತಾ ಅದರಲ್ಲೇ ಇಂಪ್ರೂವ್ಮೆಂಟ್ ಮಾಡ್ತಾ ಈಗ ಐರನ್ ವೀಲ್ಗಳನ್ನು ಮಾಡಿಕೊಂಡು ಬೂಮ್ ಫ್ರೇಮ್ಗಳನ್ನು ಮಾಡಿಕೊಂಡು ಅದಕ್ಕೆ ಎಡೆಕುಂಟೆ ಅಟ್ಯಾಚ್ಮೆಂಟನ್ನು ಮಾಡಿಕೊಂಡು ನಮ್ಮ ಇಡೀ ಕರ್ನಾಟಕದಲ್ಲದೆ ಹೊರ ರಾಜ್ಯಗಳಲ್ಲಿ ಕೂಡ ಇವರ
ಬೂಮ್ ಸ್ಪ್ರೇಯರ್ಗಳಾಗಲಿ ಐರನ್ ವೀಲ್ಗಳಾಗಲಿ ತುಂಬ ಪ್ರಚಲಿತ ಆಗಿವೆ. ಸುಮಾರು ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಲ್ಲೂ ಕೂಡ ಇವರ ಬೂಮ್ ಸ್ಪ್ರೇಯರ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿಂದ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಂಪಿಟೇಷನ್ನಲ್ಲೂ ಕೂಡ ಉತ್ತಮವಾದ ಬೆಲೆಗೆ ಇವರು ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಕ್ವಾಲಿಟಿಯಲ್ಲಿ ಮಾತ್ರ ಎರಡನೇ ಮಾತಿಲ್ಲ. ಇದನ್ನು ಖರೀದಿ ಮಾಡಿದವರು ಎಲ್ಲರೂ ಒಳ್ಳೆ ರಿವ್ಯೂನ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಈ ರೀತಿ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ಗಳು ಬೇಕಾದರೆ ಸಾರ್ ಅವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೀರಿ. ಅಷ್ಟೇ ಅಲ್ಲದೆ ಈ ಹುಬ್ಬಳ್ಳಿಯ ಕಾರ್ಯಾಲಯದಲ್ಲಿರುವಂಥ ವಜ್ರೇಶ್ವರಿ ಟೆಕ್ನಾಲಜಿಸ್ಗೆ ಬಂದು ನೀವು ಪ್ರತ್ಯಕ್ಷವಾಗಿ ನೋಡಿ ಅದ್ರ ಕ್ವಾಲಿಟಿ ಯಾವ ರೀತಿ ಇದೆ, ಯಾವ ರೀತಿ ಅವ್ರ ಫ್ಯಾಕ್ಟ್ರಿಲಿ ತಯಾರು ಮಾಡ್ತಾರೆ, ಯಾವ್ಯಾವ ಗೇಜ್ನ ಮೆಟೀರಿಯಲ್ ಹಾಕ್ತಾರೆ, ಎಲ್ಲನೂ ಸಂಪೂರ್ಣ ಮಾಹಿತಿಯನ್ನು ಪಡೆದು. ಮತ್ತು ಇನ್ನೊಂದು ಮುಖ್ಯ ವಿಚಾರ ಅಂದರೆ ನೀವು ಬುಕ್ ಮಾಡಿದ 15 ದಿನಕ್ಕೆ ಇವರು ನಿಮಗೆ ಮೆಟೀರಿಯಲ್ ಕಳಿಸೋ ವ್ಯವಸ್ಥೆ ಇದೆ. ಯಾಕಂದರೆ ಸ್ಟಾಕ್ ಮಾಡಿ ಇಡೋದಿಲ್ಲ, ಆರ್ಡ್ರ್ಗಳು ತುಂಬ ಬರ್ತಾ ಇರ್ತವೆ ಮತ್ತು ಇವರು ಕ್ವಾಲಿಟಿಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ನೀವು ಯಾವ ರೀತಿ ಹೇಳ್ತೀರೋ ಅದೇ ಪ್ರಕಾರ ನಿಮ್ಮ ಸಾಲುಗಳ ಪ್ರಕಾರ ನಿಮಗೆ ಅಡ್ಜಸ್ಟ್ ಕೂಡ ಮಾಡಿ ನಿಮಗೆ ರೆಡಿ ಮಾಡಿ ಕೊಡೋದ್ರಿಂದ 15 ದಿನ ಟೈಮ್ ಕೊಡಬೇಕಾಗ್ತದೆ. ನೀವು 15 ದಿನ ಟೈಮ್ ಕೊಟ್ಟು ಬುಕ್ ಮಾಡಿದರೆ ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಆಗಲಿ ಅಥವಾ ನೀವೇ ಗಾಡಿ ತಂದ್ರೂ ನೀವು ತೆಗೆದುಕೊಂಡು ಹೋಗ್ಬೋದು. ಈ ರೀತಿ ವ್ಯವಸ್ಥೆ ಇರ್ತದೆ. ಒಮ್ಮೆ ಭೇಟಿ ಕೊಟ್ಟು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಪಡ್ಕೊಂಡು ನೀವು ಖರೀದಿ ಮಾಡ್ಬೋದು. ಈ ರೀತಿಯಾಗಿ ಆನಂದ ಹಿರೇಮಠ್ ಸರ್ ಅವರು ಈ ತಾರ್ಯಾಳದಲ್ಲಿ ವಜ್ರೇಶ್ವರಿ ಟೆಕ್ನಾಲಜೀಸ್ ಅನ್ನೋ ಫ್ಯಾಕ್ಟ್ರಿನ ರೆಡಿ ಮಾಡಿಕೊಂಡು 22 ವರ್ಷದಿಂದ ಸುಮಾರು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.